Ladies and gentlemen, please welcome power star Puneet Rajkumar. Teluku Namaskara Ivattu Local Train audio bergalagilla and Krishna actually Sunil antare namaga chanaga parichaya agtide Krishna. So your cinema audio ivattu inaugurate agide matte Arjun Janya music and directed by Rudramani avaru and complete madiddu Maruti avaru editor idare sumaru dina adha mere sikkidare actually. So ಒಳ್ಳೆಯದಾಗಲಿ ಒಟ್ಟಿಗೆ ಮೂರು ಸಾಂಗ್ ಒಂದೇ ದಿನ ಬಿಟ್ಟಿದ್ದಾರೆ. ಯಾವಾಗಲೂ ಈಗಿನ ಬರೋ ಸಿನಿಮಾ ಒಂದೊಂದು ವಾರಕ್ಕೂ ನಾನು ಬಿಡ್ತಾ ಹೋಗ್ತಾರೆ. ಬಟ್ ಇದು ನಮ್ಮ ಹಳೆ ಟ್ರೆಡಿಷನಲ್ಲಿ ನೋಡಿದಾಗ ಖುಷಿ ಆಯಿತು. ಮೂರು ಹಾಡು ನೋಡಿದ್ವಿ ಈಗ. ಸೊ ಮೂರು ಹಾಡು ಒಟ್ಟಿಗೆ ಬಿಡುಗಡೆ ಮಾಡಿದ್ದಾರೆ. ರಾಜು ಸುಂದರಂ ಅವರೊಂದು ಹಾಡು ಮಾಡಿದ್ದಾರೆ ಅಂತ ಹೇಳಿದ್ರು, ಮೊದಲನೇ ಹಾಡು. ನಾವು ಅದಾದಮೇಲೆ ಎರಡು ಹಾಡು ಚೆನ್ನಿ ಮಾಸ್ಟರ್, ಆ ಚೆನ್ನಿ ಮಾಸ್ಟರ್ ಜೊತೆ ಸಿಕ್ಕಾಬಿಟ್ಟೆ ಹಾಡುಗಳು ಆ್ಯಕ್ಚುಲಿ ಆ್ಯಕ್ಟ್ ಮಾಡಿದ್ದೀನಿ. ಅವ್ರ ಜೊತೆ ತುಂಬ ಖುಷಿಯಾಗುತ್ತೆ. ಅವರಿಷ್ಟು ವರ್ಷದಿಂದ ಇಂಡಸ್ಟ್ರೀಲಿದ್ದಾರೆ. ರವಿಚಂದ್ರನ್ ಸರ್ ಅವ್ರಿಗೆ ಮಾಡಿರೋಂಥ ಹಾಡುಗಳನ್ನ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ನಮ್ಮ ಜೊತೆನೂ ತುಂಬ ಒಳ್ಳೊಳ್ಳೆ ಹಾಡುಗಳು ಮಾಡಿದ್ದಾರೆ. ಸೊ ಈ ವಯಸ್ಸಲ್ಲಿ ಕೂಡ ಅಷ್ಟು ಅದ್ಭುತವಾದ ಕೊರಿಯೋಗ್ರಫಿ ಮಾಡಿದ್ದಾರೆ. ಸೊ ವಿಶಿಂಗ್ ಸುನಿಲ್ ಕೃಷ್ಣ ಆಲ್ ದಿ ಬೆಸ್ಟ್ ಆ್ಯಕ್ಟ್ ಮೀನಾಕ್ಷಿ ಆ್ಯಂಡ್ ವಿಶಿಂಗ್ ಆಲ್ ದಿ ಬೆಸ್ಟ್. ಒಳ್ಳೆಯದಾಗಲಿ ಸರ್, ಥ್ಯಾಂಕ್ ಯು. ನನ್ನ ಸಿನಿಮಾ ಇಂಡಸ್ಟ್ರಿಗೆ ಫಸ್ಟ್ ಎಂಟ್ರಿ ಆಗಿದ್ದೆ ಅಪ್ಪು ಸರ್ ಅವ್ರ ಜೊತೆನೆ, ಜಾಕಿ ಸೊ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ವರ್ಕ್ ಮಾಡಿದ್ದು. ಸೊ ನನ್ನ ಅದು ಮದರಂಗಿ ಚಿತ್ರದ್ದು ಕ್ಲ್ಯಾಪು ಮತ್ತು ಆಡಿಯೋ ರಿಲೀಸು ಎಲ್ಲ ಇವರು ಇದ್ದಿದ್ರು. ಸೊ ಅವತ್ತಿಂದ ಫಸ್ಟ್ ಡೇಯಿಂದ ಸೊ ಇಲ್ಲಿ ತನಕ ಜೊತೆಲೇ ಇದ್ದಾರೆ. ಆಮೇಲೆ ನನ್ನ ಟ್ರೈಲರ್ ರೆಡಿ ಆದಾಗ ಲವ್ ಕಾಕ್ಟೇಲ್ದು ಫಸ್ಟ್ ಹೋಗಿ ರಿಲೀಸ್ ಬಿಫೋರಾಗೆ ತೋರಿಸ್ದೆ. ಸೊ ಖುಷಿಯಾಗುತ್ತೆ. ನಾನು ಯಾವಾಗಲೂ ನಮ್ಮ ದೊಡ್ಡಣ್ಣ ಅಂತಲೇ ಹೇಳೋದು ಅವ್ರನ್ನ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಲೋಕಲ್ ಟ್ರೈನ್ ಆ ಟೈಟಲ್ ಲೋಕಲ್ ಟ್ರೈನ್ ಅಂತ ಇಟ್ಟಿದ್ರು. ತುಂಬ ಹೈ ಕ್ಲಾಸ್ ಟ್ರೈನಾಗೆ ಒಂದು ಪ್ರೊಡಕ್ಷನ್ ಮಾಡಿದ್ದಾರೆ ವಾಳಕೆ ಸರ್. ಯಾಕಂದರೆ ನೀವು ಬರೀ ಟ್ರೈಲರ್ ನೋಡಿದ್ದೀರಾ, ಇನ್ಫ್ಯಾಕ್ಟ್ ಸಾಂಗ್ಸ್ ಎಲ್ಲನೂ ನೋಡಿದ್ರೆ ನೀವು ಭಾಳಷ್ಟು ಒಂದು ಬಾಲಿವುಡ್ ಸ್ಟೈಲಲ್ಲಿ ಒಂದು ಸಾಂಗ್ಸ್ನ ಕೊರಿಯೋಗ್ರಾಫ್ ಮಾಡಿ ಭಾಳ ರಿಚ್ಚಾಗಿ ಏನಂದರೆ ಪಿಕ್ಚರೈಸ್ ಮಾಡಿ ಸಾಕಷ್ಟು ಡ್ಯಾನ್ಸರ್ಸ್ಗಳು ಅಂದರೆ ತುಂಬ ಕಲರ್ಫುಲ್ಲಾಗಿ ನನ್ನ ಕೆರಿಯರಲ್ಲಿ ಒಂದು ಬೇರೆ ಥರದ್ದೊಂದು ಚಿತ್ರ. ಯಾಕಂದರೆ ನಂದು ರೆಗ್ಯುಲರಾಗಿ ನಾನೇನು ಬೇರೆ ಮಾಡ್ತಿದ್ದೆ ಅದು ಬಿಟ್ಟು ಒಂದು ತುಂಬ ರಿಚ್ಚಾಗಿ ಒಂದು ಪ್ರೊಡಕ್ಷನ್ ಮಾಡಿದ್ದಾರೆ ವಾಳಕೆ ಸರ್. ಆ್ಯಂಡ್ ಇದರಲ್ಲೂ ಕಾಲೇಜ್ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾಯಿದ್ದೀನಿ. ಇಬ್ಬರು ಹೀರೋಯಿನ್ ಇರ್ತಾರೆ. ಒಬ್ಬರು ಮೀನಾಕ್ಷಿ ದೀಕ್ಷಿತ್ ಮತ್ತು ಎಸ್ತರ್ ನರೋಣ ಅಂತ. ಇವರು ಮುಂಬೈಯಲ್ಲಿ ಇರುವಂಥ ಒಬ್ಬರು ಆ್ಯಕ್ಟ್ರೆಸ್ಸು ಆ್ಯಂಡ್ ಇನ್ನೊಬ್ಬರು ಮಂಗಳೂರವರು. ಒಂದು ಪ್ಯಾಷನೇಟ್ ಪ್ರೊಡ್ಯೂಸರು, ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಒಂದು ಅಂದರೆ ಒಂದು ಸಿನಿಮಾ ಮಾಡ್ತೀನಿ ಅಂದ್ರೂ ಎಲ್ಲ ತಿರುಗಿ ನೋಡಬೇಕು, ಆ ಥರ ಸಿನಿಮಾ ಮಾಡಬೇಕು ಅಂತ ಮೊದಲನೇ ದಿನದಿಂದನೂ ಹೇಳ್ಕೊಂಬಂದು ಇವತ್ತಿಗೂ ಅದನ್ನೇ ಹೇಳ್ತಾ ಇದ್ದಾರೆ. ನಾನು ಪಬ್ಲಿಸಿಟಿ ಮಾಡಿದ್ರೆ ನಾನು ಇಲ್ಲ ಸರ್, ನಾನು ಆ ರೇಂಜು ಮಾಡ್ತೀನಿ ಸಿನಿಮಾ, ನಾನು ದೊಡ್ಡ ರೀತಿ ತೋರಿಸ್ತೀನಿ, ಒಂದು ನನ್ನ ಪ್ರೊಡಕ್ಷನ್ ಸಂಜನಾ ಸಿನಿ ಆರ್ಟ್ಸಲ್ಲಿ ಬಂದರೆ ಆ ಥರದೊಂದು ಸಿನಿಮಾ ಆಗಿರಬೇಕು ಅನ್ನೋದೊಂದು ಆಸೆ ಇಟ್ಕೊಂಡು ತುಂಬ ಪ್ರಯತ್ನಪಟ್ಟು ಭಾಳ ಎಲ್ಲ ಕೆಲಸಗಳನ್ನೂ ಅವರೇ ಮಾಡಿಕೊಂಡು ಭಾಳ ಖುಷಿಯಾಗುತ್ತೆ. ಈ ಥರ ಒಬ್ಬರು ಪ್ರೊಡ್ಯೂಸರು ಒಂದು ಚಿತ್ರಕ್ಕೋಸ್ಕರ ಸಾಕಷ್ಟು ಕಷ್ಟಪಟ್ಟು ಮಾಡ್ತಾಯಿದ್ದಾರೆ. ಯಾಕಂದರೆ ನಾನು ಒಬ್ಬ ಪ್ರೊಡ್ಯೂಸರ್ ಆಗಿ ಅವರು ಯಾವಾಗಲೂ ತುಂಬ ಸಾಕಷ್ಟು ಮಾತಾಡ್ತಾ ಇರ್ತೀವಿ ಆ ಸಿನಿಮಾಗಳ ಬಗ್ಗೆ. ಸೊ ಈ ಚಿತ್ರದ ನನಗಿಂತ ಸರ್ಗೆ ಅವರು ತುಂಬಾ ಶ್ರಮ ಪಟ್ಟಿರಂತ ಒಂದು ಚಿತ್ರ ಇದು ಸೋ ಅವರಿಗೆ ತುಂಬಾ ಒಳ್ಳೆಯದಾಗಬೇಕು ನನ್ನ ಕೆರಿಯರ್ ಅಲ್ಲಿ ಇದೊಂದು ದೊಡ್ಡ ಬಜೆಟ್ ಚಿತ್ರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಹಳಷ್ಟು ಒಂದು ಇನ್ವೆಸ್ಟ್ಮೆಂಟ್ ಮಾಡಿ ಬಹಳ ಅದ್ದೂರಿಯಾಗಿ ಒಂದು ಚಿತ್ರ ಮಾಡಿದ್ದಾರೆ ಇನ್ ಫ್ಯಾಕ್ಟ್ ಯಾರೆ ಕಲಾವಿದರು ಇದ್ದಾರೆ ಅಂತ ಹೇಳಕ್ಕೆ ಕಷ್ಟ ಆಗುತ್ತೆ ಯಾಕಂದ್ರೆ ಪ್ರತಿಯೊಬ್ಬರು ಇದ್ದಾರೆ ಎಲ್ಲ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಗಳು ಯಾರು ಇಂಡಸ್ಟ್ರಿ ಇದ್ದಾರೆ ಹೆಚ್ಚು ಕಮ್ಮಿ ಒಂದು 70% to 80% ಕವರ್ ಆಗೋಗಿದ್ದಾರೆ ಈ ಸಿನಿಮಾದಲ್ಲಿ ಅಷ್ಟು ಕ್ಯಾರೆಕ್ಟರ್ಸ್ ಬರ್ತಾರೆ ಬಹಳ ಖುಷಿ ಆಗುತ್ತೆ ಈ ತರದೊಂದು ದೊಡ್ಡ ಚಿತ್ರದಲ್ಲಿ ಒಂದು ಕೆಲಸ ಮಾಡೋದಕ್ಕೆ ಅಂಡ್ ಹಾಡುಗಳ ಬಗ್ಗೆ ಬಹಳ ಚೆನ್ನಾಗಿದೆ ಹಾಡುಗಳು ನನ್ನ ಸನಿಯಾ ಸನಿಯಾ ಅಂತ ಒಂದು ಸಾಂಗ್ ಇದೆ ಅದನ್ನ ನಮ್ಮ ಚಿನಿ ಪ್ರಕಾಶ್ ಮಾಸ್ಟರ್ ಶೂಟ್ ಮಾಡಿರೋದು 7 ಸೆಟ್ ಹಾಕಿದ್ರು ಒಂದು ಸಾಂಗ್ಗೆ ನಾನು ನೋಡ್ತಾ ಇದ್ದೆ ಒಂದು ಈ ಕಡೆ ಒಂದು ಕಲರು ಈ ಕಡೆ ಒಂದು ಕಲರು ಸೊ ದಿನಕ್ಕೆ 2 ಸೆಟ್ ಹಾಕ್ತಿರೋದು ಆ 7 ಸೆಟ್ಟಲ್ಲಿ ಒಂದೇ ಕಾಸ್ಟ್ಯೂಮ್ ಕಲರ್ ಒಂದೇನೆ ಬ್ಯಾಕ್ಗ್ರೌಂಡ್ ಕಲರ್ ಒಂದೇನೆ ಸೊ ಈ ಥರದ್ದೊಂದಷ್ಟು ನನಗೆ ತುಂಬ ಹೊಸ ರೀತಿಯಾದ ಒಂದು ಅನುಭವ ಈ ಚಿತ್ರದಲ್ಲಿ ಸೊ ಇನ್ನೇನು ಪ್ಲೇ ಮಾಡ್ತಾರೆ ಅನಿಸುತ್ತೆ ಸೊ ಅದನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ಎಷ್ಟು ಅದ್ಭುತವಾಗಿ ಎಷ್ಟು ದೊಡ್ಡದಾಗಿ ಚಿತ್ರ ಮಾಡಿದ್ದಾರೆ ಅಂತ ಈ ಚಿತ್ರಕ್ಕೆ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ಲೋಕಲ್ ಟ್ರೈನ್ ಅಂದರೆ ಒಂದು ಈಗ ಇನ್ನೊಂದು ಇಮ್ಯಾಜಿನರಿ ಒಂದು ಊರು ಅಂತ ಆ ಊರಿಂದ ಬೆಂಗಳೂರಿಗೆ ಬರೋಂಥ ಒಂದು ಟ್ರಾವೆಲು ಅಂದರೆ ಇವನು ಓದೋಕ್ಕೆ ಅಲ್ಲಿ ಬರ್ತಾ ಇರ್ತಾನೆ ಸೊ ಟ್ರೈನಲ್ಲೇ ಜರ್ನಿ ಇರೋದು ಸೊ ಎಂಟೈರ್ ಹೀರೋಯಿನ್ನು ಮತ್ತೊಂದಷ್ಟು ಜನ ಒಂದು ಕ್ಯಾರೆಕ್ಟರ್ಸ್ ಬರ್ತಾರೆ ಸೊ ಅವ್ರ ದಿನ ಆ ಊರಿಂದ ಬೆಂಗಳೂರಿಗೆ ನಾನಾ ರೀತಿಗಳಲ್ಲಿ ಅಂದರೆ ಕೆಲವರು ಕೆಲಸಕ್ಕೆ ಬರ್ತಾ ಇರ್ತಾರೆ ಇವನು ಕಾಲೇಜಿಗೆ ಬರ್ತಾ ಇರ್ತಾನೆ ಸೊ ಆ ರೀತಿಯಾದ ಒಂದು ಅಥವಾ ಜರ್ನಿ ಕಾಲೇಜಲ್ಲಿ ಲವ್ ಸ್ಟೋರಿಗಳಿರುತ್ತೆ ಮತ್ತು ಟ್ರೈನಲ್ಲಿ ಹೆಂಗೆ ಈ ಸುಮಾರು ಜನ ಕ್ಯಾರೆಕ್ಟರ್ಗಳು ಹೆಂಗೆ ಜೊತೆಗೆ ಸೇರ್ತಾರೆ ಹೆಂಗೆ ಎಮೋಷನಲಿ ಕನೆಕ್ಟ್ ಆಗಿರ್ತಾರೆ ಸೊ ಎಷ್ಟು ಮಜಾ ಇರುತ್ತೆ ಸೊ ಇವೆಲ್ಲನೂ ಇರೋಂಥ ಒಂದು ಕಥೆ ಗುಡ್ ಈವ್ನಿಂಗ್ ಎವ್ರಿವನ್ ಸಾರಿ ಐ ಆಮ್ ಗೋನಾ ಸ್ಪೀಕ್ ಇನ್ ಇಂಗ್ಲಿಷ್ ಸೊ ಆ್ಯಂಡ್ ವೆಲ್ಕಮ್ ಟು ಆಲ್ ಆಫ್ ಯು ಬಿಕಾಸ್ ಇಟ್ಸ್ ಗೋನಾ ಬಿ ಮೈ ಫಸ್ಟ್ ಇಂಟರಾಕ್ಷನ್ ವಿತ್ ಕನ್ನಡ ಮೀಡಿಯಾ ಆ್ಯಂಡ್ ಇಟ್ಸ್ ಮೈ ಫಸ್ಟ್ ಫಿಲ್ಮ್ ಇನ್ ಕನ್ನಡ ಸೊ ಲೈಕ್ ಐ ಆಮ್ ಪ್ರಿಟಿ ಎಕ್ಸೈಟೆಡ್ ಟು ಇಂಟರಾಕ್ಟ್ ವಿತ್ ಯು ಟುಡೇ and thank you for turning up like I see a lot of people here and they're very welcoming I see what I would want to say is that this film for me is very special it's because it's my first film so you know the way it was I was very excited waiting for the film the songs were wonderful the producers and the team has put a lot of love and effort in the film all I would want to request you all is please give it love support us he is and I mean he's now a director as well very experienced actor but for me this film is my first film so it's going to give me a lot in the way my future is turning up in Kannada industry to be honest so your support is incredibly important another thing I think this film is going to be like a hardcore power punch commercial packaged film which has great songs it's a very emotional film I'm saying that again and again because it's going to connect all of you all in today's times how the love stories are turning up plus there's a great production value yeah how do I forget that and sir you have been great support I mean he's treated this film like a little baby So we've all grown with it. We've all worked on it, grown with it together. There were issues, there were problems, but we've all gone, you know, came out of it with flying colors. And let's see the result is out. Going to be out soon. Please, please support us. Thank you. Nanna Parichayada Kannadi, Nanna Ee Kannada Chalachitra Munnodi, Nitya Sahityagala Ella Madhyama Mitraranna Preeti Purva Vandanegalu. ಈ ಕನ್ನಡ ಚಲನಚಿತ್ರ ಮಾಡಬೇಕು ಅಂತೇಳಿ ನಾನು ನನ್ನಷ್ಟಾಗಿ ಒಂದಿಷ್ಟು ಗೆಳೆಯರೆಲ್ಲ ಸೇರಿಕೊಂಡು ವಿಚಾರ ಮಾಡಿದಾಗ ಕನ್ನಡ ಮಾಡಬೇಕು ಚಲನಚಿತ್ರ ಮಾಡಬೇಕು ಅನ್ನೋ ಪ್ಯಾಷನಲ್ಲಿ ಬಂದಿದ್ದು ಗೆಳೆಯರು ಸಿಕ್ಕಿದ್ರು ಕತೆ ಹೇಳಿದ್ರು ಒಂದು ಹಂದರಕ್ಕೆ ಬಂದಾಗ ಸುಂದರವಾದ ಒಂದು ಚಿತ್ರ ಆಗುತ್ತೆ ಅನ್ನೋ ಭಾವನೆಯಲ್ಲಿ ಶುರು ಮಾಡ್ಕೊಂಡ್ಬಿಟ್ವಿ ಇಂಡಸ್ಟ್ರಿಯಲ್ಲಿ ಏನು ಬೆಸ್ಟ್ ಇದೆ ಅದು ನಮ್ಮ ಸಿನಿಮಾ ಚಿತ್ರದಲ್ಲಿ ಇರಬೇಕು ಅಂದರೆ ಫಸ್ಟ್ ಸಿನಿಮಾ ಅಂದ ತಕ್ಷಣ ಏನೋ ಚೌಕಾಶಿ ಮಾಡ್ಕೊಂಡು ಮಾಡಬಾರ್ದು ಫಸ್ಟ್ ಸಿನಿಮಾ ಆದರೂ ಕೂಡ ಒಂದು ಪ್ಯಾಷನೇಟ್ ಆಗಿ ಇಂಡಸ್ಟ್ರಿಲಿ ಏನು ಬೆಸ್ಟ್ ಇದೆ ಅದು ಮಾಡಬೇಕಂತ ವಿಚಾರ ಮಾಡಿಕೊಂಡು ಈ ಚಿತ್ರ ಶುರು ಮಾಡಿಕೊಂಡ್ವಿ ಅವಾಗ ನಮ್ಮ ಇವ್ರದ್ದು ಕೂಡ ಗೊತ್ತಿದೆ ನಿಮಗೆ ಕೃಷ್ಣ ಅವ್ರಿಗೆ ಡಾರ್ಲಿಂಗ್ ಅಂತಲೇ ಕರೀತಾರೆ ನಮಗೂ ಕೂಡ ತುಂಬ ಆತ್ಮೀಯ ಡಾರ್ಲಿಂಗ್ ಅವರು ಆಮೇಲೆ ಮೀನಾಕ್ಷಿ ಎಸ್ತರ್ ನರೋನಾ ಸುಚುಂದಿರ್ ಪ್ರಸಾದ್ ಸಾಧು ಕೊಕ್ಕಿಲ ಹೀಗೆ ಭಾಳ ಜನ ಗುರುದತ್ತೆ ಭಾಳ ಜನ ಇದರಲ್ಲಿ ತಾರಾಗಣ ಇದೆ. ಒಂದು ಲವ್ ಸ್ಟೋರಿ ಪ್ರತಿದಿನದ ಜೀವನದ ಒಂದು ಜರ್ನಿನ ಹಳ್ಳಿಯಿಂದ ಊರಿಗೆ ಬಂದು ಹೋಗಿ ಅಂತ ಲವ್ ಜರ್ನಿನ ಕಾಲೇಜ್ ಸ್ಟೂಡೆಂಟಿಂದ ಕೆಲಸ ಮಾಡೋರಿಂದ ಎಲ್ಲ ಹಿಡ್ಕೊಂಡು ಆ ಲವ್ ಜರ್ನಿನ ಅದರಲ್ಲಿ ತೋರಿಸಿದ್ದೀವಿ. ಇನಫ್ ಕಾಮಿಡಿ ಕಂಟೆಂಟ್ ಕೂಡ ಇದೆ ಅದರಲ್ಲಿ, ತುಂಬ ಚೆನ್ನಾಗಿದೆ. ಆಮೇಲೆ ಟೆಕ್ನಿಷಿಯನ್ಸ್ ಇದರಲ್ಲಿ ನನಗೆ ಗೊತ್ತಿರುವ ಹಾಗೆ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದೀವಿ ಮತ್ತು ತುಂಬ ಬೆಸ್ಟ್ ಆಫ್ ದಿ ಇಂಡಸ್ಟ್ರಿ ಟೆಕ್ನಿಷಿಯನ್ಸನ್ನು ಇದರಲ್ಲಿ ಯೂಸ್ ಮಾಡಿದ್ದೀವಿ. ಎರಡು ಹಾಡುಗಳನ್ನು ಚಿನಿ ಪ್ರಕಾಶ್ ಅವರು ಮಾಡಿದ್ದಾರೆ, ವಿಭಿನ್ನವಾಗಿ ಮಾಡಿದ್ದಾರೆ. ಒಂದು ಕಾಲೇಜ್ ಸಾಂಗು ಭಾಳ ಬೇರೆ ಥರನೇ ಮಾಡಿದ್ದಾರೆ, ಇನ್ನೊಂದು ಡಿವೇಟ್ ಕೂಡ ಬೇರೆ ಥರನೇ ಮಾಡಿದ್ದಾರೆ ಸೆಟ್ ಹಾಕಿ. ಆಮೇಲೆ ಒಂದು 23 ವರ್ಷದ ನಂತರ ನಮ್ಮ ಸಿನಿಮಾಕ್ಕೆ ಮೊದಲು ಬಂದರು ರಾಜು ಸುಂದರಂ ಹಾಡು ಮಾಡಲಿಕ್ಕೆ. ನಂತರದಲ್ಲಿ ಅವ್ರು 4-5 ಮಾಡಿದರು. ಒಂದು ಹಾಡನ್ನು ರಾಜು ಸುಂದರಂ ಮಾಡಿದ್ದಾರೆ, ಕೊನೆಗೆ ಒಂದು ಇವ್ರು ಮಾಡಿದ್ರು ಹೈದರಾಬಾದ್ ಗಣೇಶ್, ತೆಲುಗು ಗಣೇಶ್ ಮಾಡಿದ್ದಾರೆ ಒಂದು ಹಾಡು. ಹೀಗೆ 3 ದೊಡ್ಡ ದೊಡ್ಡ ಕೊರಿಯೋಗ್ರಾಫರ್ ಕಡೆಯಿಂದ ಹಾಡು ಮಾಡಿದ್ದೀವಿ. 100-200 ಜನ ಡಾನ್ಸರ್ಸ್ ಎಲ್ಲ ಹಾಕೊಂಡು ಸ್ಕ್ರೀನ್ ತುಂಬ ಕಲರ್ಫುಲ್ ಬರಬೇಕು ಅನ್ನೋ ಥರ ಹಾಡುಗಳನ್ನೆಲ್ಲ ಮಾಡಿದ್ದೀವಿ, ಪಿಕ್ಚರೈಸ್ ಮಾಡಿದ್ದೀವಿ. ಕಥೆನೂ ಚೆನ್ನಾಗಿದೆ. ಪಳನಿಯವರು ರಮೇಶ್ ಅವರಿಗೆ ತುಂಬ ಅದ್ಭುತವಾದ ಆ್ಯಕ್ಷನ್ ಇದೆ ಇದರಲ್ಲಿ. 4 ಫೈಟ್ಸ್ ಇದೆ, ಒಂದು ಚೇಸ್ ಇದೆ, 5 ಹಾಡಿದೆ. ಒಂದು ಹಾಡನ್ನು ಬ್ಯಾಕ್ಗ್ರೌಂಡಲ್ಲಿ ಪೋಸ್ಟ್ ಮಾಡಿದ್ದೀವಿ ಟೈಟಲ್ ಸಾಂಗನ್ನು. ರಾಜೇಂದ್ರ ಪ್ರಸಾದ್ ಹಾಗೂ ಒಂದು 2 ಇವರು ಕಾಯ್ಕಿಣಿಯವರು ಕೂಡ 2 ಹಾಡು ಬರೆದಿದ್ದಾರೆ ಇದರಲ್ಲಿ, ತುಂಬ ಚೆನ್ನಾಗಿ ಬರೆದಿದ್ದಾರೆ. ಡಿವೇಟ್ ಅಂತೂ ತುಂಬ ಬ್ಯೂಟಿಫುಲ್ಲಾಗಿ ಬರೆದಿದ್ದಾರೆ. ಶಬ್ದಗಳ ಜೋಡಣೆ ಭಾಳ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದರಲ್ಲಿ ಅವರು. ಚಿತ್ರ ಅಂತೂ ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ. ನಾವು ನೋಡಿದ್ದೀವಿ, ಮನೆ ಮನೆಗೆ ತಲುಪಿಸಿ ನಮ್ಮನ್ನು ಆಶೀರ್ವಾದಿಸಬೇಕಾಗಿರೋದು ಮಾಧ್ಯಮದವರವರು ನೀವು. ಯಾಕಂದರೆ ಮಾಧ್ಯಮ ಇವತ್ತಿನ ದಿನದಲ್ಲಿ ಎಷ್ಟು ಮುಖ್ಯ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿರೋರು ನಾನು. ಹಾಗಾಗಿ ನನ್ನ ಈ ಮಾಧ್ಯಮಿತರೆಲ್ಲರೂ ಮತ್ತೊಮ್ಮೆ ನನಗೆ ಈ ಚಿತ್ರ ಮೊದಲ ಚಿತ್ರ ಆದರೂ ಕೂಡ ನನಗೆ ಪ್ರೀತಿಯಿಂದ ಆಶೀರ್ವದಿಸಿ ಈ ಮನೆ ಮನೆಗೆ ತಲುಪಿಸಿ ಇದಕ್ಕೆ ಯಶಸ್ಸಿಗೆ ನೀವು ಕೂಡ ಜೊತೆಲೇ ಕಾರಣರಾಗಬೇಕಂತೇಳಿ ಕಳಕಳಿ ವಿನಂತಿ ಮಾಡಿಕೊಂಡು ಮತ್ತೊಮ್ಮೆ ನಿಮಗೆ ಧನ್ಯವಾದಗಳನ್ನು ಹೇಳ್ತೀನಿ ಇವತ್ತು ಬಂದಿದ್ದಕ್ಕೂ ಕೂಡ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.